ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚು ಮೇನ್ ಟೆನ್ಸಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಸೊ ನೀವು ಇಲ್ಲಿವರೆಗೆ ಏನು ಮಾಡಿದ್ದೀರಿ ಅಂದ್ರೆ ಸಬ್ ಟೆನ್ಸಸ್ ಹನ್ನೆರಡು ಟೆನ್ಸ್ಗಳನ್ನು ಕಲ್ತಿದ್ದೀರಿ ಯಾವುವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಪಾಸ್ಟ್ ಟೆನ್ಸ್ನಲ್ಲಿ ನಿಮ್ಗೆ ನಾಲ್ಕಿರುತ್ತೆ ಓಕೆ ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಯಸ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅದೇ ಥರ ಫ್ಯೂಚರ್ ಟೆನ್ಸ್ನಲ್ಲಿ ನಾಕಿತ್ತು ಸಿಂಪಲ್ ಫ್ಯೂಚರ್ ಫ್ಯೂಚರ್ ಕಂಟಿನ್ಯೂಸ್ ಫ್ಯೂಚರ್ ಪರ್ಫೆಕ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಈ ರೀತಿ ಹನ್ನೆರಡು ಟೆನ್ಸನ್ನು ಸಕ್ಸಸ್ಫುಲಿ ನೀವು ಕಲ್ತಿದ್ದೀರಾ ಇವತ್ತು ಆ ಮೇನ್ ಟೆನ್ಸ್ ಒಂದು ತಿಳಿಸಿಬಿಟ್ನಿ ಅಂತಂದರೆ ಟೆನ್ಸಸ್ ಕಂಪ್ಲೀಟ್ ಆಗುತ್ತೆ ನಾಳೆ ಮುಂದಿನ ಚಾಪ್ಟರ್ ಫಾರ್ಟ್ಸ್ ಆಫ್ ಸ್ಪೀಚ್ಗೆ ಹೋಗೋಣ ಓಕೆ ಸೊ ಇವತ್ತು ಮೇನ್ ಟೆನ್ಸಸ್ ಅಂದರೆ ಏನಿರುತ್ತೆ ಅಂತಂದ್ರೆ ಇಲ್ಲೇ ಯಾವುದು ಕ್ರಿಯಾಪದವನ್ನು ಬಳಸಲಾರ್ದಂಗೆ ನಾವು ಇವತ್ತು ಏನು ಮಾಡೋದಂದ್ರೆ ಟೆನ್ಸನ್ನು ಕಲಿತಾ ಇದ್ದೀವಿ ಓಕೆ ಸೆಂಟೆನ್ಸ್ಗಳನ್ನು ಯಾವ ರೀತಿ ಮಾಡಬೇಕು ಅದು ಡೆಫಿನಿಷನ್ ಹೇಗಿರುತ್ತೆ ಓಕೆ ನೋಡೋಣ ಮೇನ್ ಟೆನ್ಸಸ್ ಯಾವುವು ಪ್ರೆಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಪ್ರೆಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ನೋಡಿರಿ ಪ್ರೆಸೆಂಟ್ ಅಂದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಆಲ್ರೆಡಿ ಸೊ ಅದು ಶಬ್ದನೇ ಸೂಚಿಸ್ತಾ ಇದೆ ಪ್ರೆಸೆಂಟ್ ಅಂದರೆ ಈ ಸದ್ಯದ ಸ್ಥಿತಿ ಓಕೆ ಅಟ್ ಪ್ರೆಸೆಂಟ್ ಪ್ರೆಸೆಂಟೆನ್ಸ್ ಅಂದರೆ ಈ ಸದ್ದಿಂದು ಪಾಸ್ಟ್ ಟೆನ್ಸ್ ಸದ್ಯ ಅಂದರೆ ಹಿಂದಿಂದು ಪಾಸ್ಟ್ ಅಂದರೆ ಹಿಂದೂ ನಡೆದಂಥ ಘಟನೆಗಳು ಹಿಂದೆ ಹೇಗಿದ್ನು ಅನ್ನುವಂಥದ್ದು ಪಾಸ್ಟ್ ಟೆನ್ಸ್ ತಿಳಿಸುತ್ತೆ ಫ್ಯೂಚರ್ ಟೆನ್ಸ್ ಅಂದರೆ ಮುಂದೆ ಭವಿಷ್ಯತ್ತಿನಲ್ಲಿ ಹೇಗಿರ್ತಾನೆ ಹೆಂಗಿರ್ತಾನೆ ಅನ್ನುವಂಥದ್ದು ತಿಳಿಸುತ್ತೆ ಅದನ್ನು ಡೆಫಿನಿಷನ್ ಒನ್ ಬೈ ಒನ್ ನೋಡ್ಕೊತ ಹೋಗೋಣ ನಿಮ್ಮ ಕಂಪ್ಯಾರಿಸನ್ ಕೂಡ ಮಾಡಿ ಕೇಸ್ ನಾನು ಏನು ಮಾಡ್ತೀನಿ ತಿಳಿಸ್ತೀನಿ ಓಕೆ ನೋಡಿರಿ ಸ್ಟೂಡೆಂಟ್ಸ್ ವ್ಯಕ್ತಿ ನೋಡಿರಿ ಕಣ್ಣು ನೋಡಿರಿ ವ್ಯಕ್ತಿ ಪ್ರಾಣಿ ವಸ್ತು ಸ್ಥಳ ಇವುಗಳ ಸದ್ಯದ ಸ್ಥಿತಿಯನ್ನು ತಿಳಿಸುತ್ತದೆ ನೋಡಿರಿ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಂತಂದರೆ ಇಲ್ಲಿ ಯಾವುದೂ ಕ್ರಿಯಾಪದ ಇರಲ್ಲ ಮಾತ್ರ ಓನ್ಲಿ ಸ್ಥಿತಿಗತಿಯನ್ನು ತಿಳಿಸುತ್ತವೆ ಹೆಂಗದಂಥೇಳಿ ಪ್ರೆಸೆಂಟ್ ವ್ಯಕ್ತಿ ಪ್ರಾಣಿ ವಸ್ತು ಸ್ಥಳ ಇವುಗಳ ಸದ್ಯದ ಸ್ಥಿತಿಯನ್ನು ತಿಳಿಸುತ್ತದೆ ವ್ಯಕ್ತಿ ಏನು ಏನು ಇರುತ್ತಾನೆ ವ್ಯಕ್ತಿ ಸದ್ಯ ಏನದಾನ ಏನು ಇದ್ದಾನೆ ಏನು ಇರುತ್ತಾನೆ ಸದ್ದೇನು ಏನದಾನ ಹೇಗೆ ಇರುತ್ತಾನೆ ಈಗ ಏನಕ್ಕೆ ಹೇಗೆ ಇದ್ದಾನೆ ಎಂಥವನು ಇರುತ್ತಾನೆ ಅವನು ಎಂಥವನ ಅದಾನ ಹಾಂ ವ್ಯಕ್ತಿ ಏನು ಇದ್ದಾನೆ ಹೇಗೆ ಇದ್ದಾನೆ ಎಂಥವನು ಇದ್ದಾನೆ ಅನ್ನೋದನ್ನು ಸೂಚಿಸುತ್ತದೆ ಓಕೆ ಹೌ ಈಸ್ ದ ಪರ್ಸನ್ ವಾಟ್ ಈಸ್ ದ ಪರ್ಸನ್ ಆ್ಯಂಡ್ ವೇರ್ ಈಸ್ ದ ಪರ್ಸನ್ ಪ್ರೆಸೆಂಟ್ ಇವಾಗ ಎಲ್ಲಿದಾನ ಅನ್ನೋದು ಕೂಡ ತಿಳಿಸುತ್ತಾ ಓನ್ಲಿ ಎಲ್ಲದನಾ ಹೇಗೆ ಅದಾನ ಎಂಥವದನಾ ಎಕ್ಸಾಂಪಲ್ಸ್ಗಳ ನಂತರ ನೋಡೋಣ ಪಾಸ್ಟ್ ಟೆನ್ಸ್ ಅಂದ್ರೆ ನೋಡ್ರಿ ಪಾಸ್ಟ್ ಟೆನ್ಸ್ ಅಂದರೆ ವ್ಯಕ್ತಿ ಪ್ರಾಣಿ ವಸ್ತು ಸ್ಥಳ ಇವುಗಳ ಹಿಂದಿನ ಸ್ಥಿತಿಯನ್ನು ತಿಳಿಸುತ್ತದೆ ಹಿಂದ ಅವನ ಸ್ಥಿತಿ ಹೇಗಿತ್ತು ಅವನು ವಿದ್ನಪ್ಪ ಅವ ಬಡವಿದ್ದೋ ಶ್ರೀಮಂತನಿದ್ದೋ ಅವನು ಹೇಗೆ ಇದ್ದ ಹೇಗೆ ಇದ್ದನು ಎಂಥವನು ಇದ್ದವನು ಎಲ್ಲಿ ಇದ್ದನು ಅನ್ನುವುದನ್ನು ಸೂಚಿಸುತ್ತದೆ ವ್ಯಕ್ತಿ ಪ್ರಾಣಿ ವಸ್ತು ಸ್ಥಳ ಇವುಗಳು ಎಲ್ಲಿದ್ದ ಅವ ಎಂಥವಿದ್ದ ಹೇಗಿದ್ದ ಅವ ದಪ್ಪಿದ್ದು ನೋಡಿ ಸರ್ ಸರ್ ಓದರ್ಸು ದಪ್ಪಿದ್ದು ನೋಡ್ರಿ ಸರ್ ಅಂತಿರಲ್ಲ ಹಂಗ ವ್ಯಕ್ತಿ ಹೇಗೆ ಇದ್ದನು ಈ ಸದ್ಯ ಅದಾನ ಹೇಗೆ ಇದ್ದನು ಹೇಗೆ ಇದ್ದನು ಅಂದ್ರೆ ಹಿಂದೆ ಹೆಂಗಿದ್ನಂದಂಗೆ ಹೇಗೆ ಇದ್ದಾನೆ ಅಂದರೆ ಇವತ್ತು ಹೆಂಗದ ನಂದಂಗೆ ಓಕೆ ಹೇಗೆ ಇದ್ದಾನೆ ಅನ್ನಾಕ ಪ್ರೆಸೆಂಟ್ ನಲ್ಲಿ ಯೂಸ್ ಮಾಡಬೇಕು ಹೇಗೆ ಇದ್ದನು ಅನ್ನಾಕ ಪಾಸ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ಹೇಗೆ ಇರುವನು ಅನ್ನಾಕ ಫ್ಯೂಚರ್ ಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ವ್ಯಕ್ತಿ ಪ್ರಾಣಿ ವಸ್ತು ಸ್ಥಳ ಇವುಗಳ ಮುಂದಿನ ಸ್ಥಿತಿಯನ್ನು ತಿಳಿಸುತ್ತದೆ ಮುಂದಿನ ಸ್ಥಿತಿ ಮುಂದೆ ಹೆಂಗಿರ್ತಾನೋ ಏನೋ ಗೊತ್ತಿಲ್ಲವ ಹಾಂ ವ್ಯಕ್ತಿ ಏನು ಇರುವನು ಅಥವಾ ಏನು ಇರುತ್ತಾನೆ ಹೇಗೆ ಇರುವನು ಮುಂದೆ ಹೇಗಿರ್ತಾನವ ಹಾಂ ಇವಾಗ ಮದುವಾಕಿನ ಮುಂಚೆ ಚಲೋ ಅದಾನ ಮುಂದೆ ಹೆಂಗಿರ್ತಾನ ಈಗ ಸ್ಟೂಡೆಂಟ್ ಇದ್ದಾಗ ಚಲೋ ಅದಾನ ಮುಂದೆ ಕಾಲೇಜ್ಗೆ ಹೋಗಿಂದ ಅವನು ಹಾಂ ಹೈಸ್ಕೂಲ್ನಲ್ಲಿ ಹೆಂಗಿದ್ದ ಇವಾಗ ಹೆಂಗಾದಾನ ಮುಂದೆ ಹೆಂಗಿರ್ತಾನೆ ನೋಡ್ರಿ ಏನು ಇರುವನು ಹೇಗೆ ಇರುವನು ಎಂಥವನು ಇರುವನು ಅವ ಎಂಥ ವಾಟ್ ಕೈಂಡ್ ಆಫ್ ಪರ್ಸನ್ ಎಂಥ ವ್ಯಕ್ತಿ ಇರುವ ನವನು ಮುಂದೆ ಮತ್ತು ಎಲ್ಲಿರ್ತಾನೆ ಅವ ಮುಂದೆ ಇನ್ನು ಒಂದು ಐದು ವರ್ಷದ ನಂತರ ಅವ ಮುಂದೆ ಎಲ್ಲಿರ್ತಾನೆ ಅನ್ನುವಂಥದ್ದು ಓನ್ಲಿ ಸ್ಟೇಟಸ್ ಮಾತ್ರ ತಿಳಿಸುತ್ತೆ ಇಲ್ಲಿ ಯಾವುದು ಕ್ರಿಯೆ ನಡೀತಾ ಇರಲ್ಲ ಅದಕ್ಕೋಸ್ಕರ ವೀ ಶುಡ್ ನಾಟ್ ಯೂಸ್ ದ ವರ್ಬ್ಸ್ ಇವತ್ತು ನಾವೇನು ಮಾಡ್ಬೋದಂದರೆ ವರ್ಬ್ಸನ್ನು ಬಳಸಲೇಬಾರದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಇಲ್ಲಿ ಓನ್ಲಿ ನಾವು ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಮಾತ್ರ ಬಳಸಿ ಇವತ್ತ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸನ್ನು ಕಲಿಯೋಣ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಂದು ನಾನು ಹೆಂಗಿದ್ನೇ ಈಗ ಹೆಂಗದೀನಿ ಮುಂದೆ ಹೆಂಗಿರ್ತೀನಿ ಅನ್ನುವಂಥ ಸೆಂಟೆನ್ಸ್ಗಳನ್ನು ನಿಮಗೆ ಗೊತ್ತಾದರೆ ಮಾತ್ರ ನೀವು ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಗ್ರಾಮ್ಯಾಟಿಕಲ್ ಮಾತಾಡಲಿಕ್ಕೆ ಬರುತ್ತೆ ಅದರ್ವೈಸ್ ಯು ಸ್ಪೀಕ್ ರಾಂಗ್ ವರ್ಡ್ಸ್ ರಾಂಗ್ ಸೆಂಟೆನ್ಸಸ್ ಇಟ್ ಈಸ್ ಬಿಕಮ್ ಬಟ್ಲರ್ ಇಂಗ್ಲೀಷ್ ಓಕೆ ಅದಕ್ಕೋಸ್ಕರ ನೀವು ಗ್ರಾಮ್ಯಾಟಿಕಲ್ ಆಗಿ ಓಕೆ ಕಲಿಬೇಕಂದ್ರೆ ಇಲ್ಲಿ ಪ್ರೆಸೆಂಟೆನ್ಸ್ನಲ್ಲಿ ನೀವು ನೋಡೋದಾದರೆ ಓಕೆ ಹೆಲ್ಪಿಂಗ್ ಗ್ರೂಪ್ಸ್ ಯಾವಾಗ ಬರ್ತಾವಪ್ಪ ಅಂತಂದರೆ ಆ್ಯಮ್ ಬರುತ್ತೆ ಓಕೆ ಈಸ್ ಬರುತ್ತೆ ಓಕೆ ಆರ್ ಬರುತ್ತೆ ಆರ್ ಬರುತ್ತೆ ಓಕೆ ಪಾಸ್ಟ್ ಟೆನ್ಸ್ನಲ್ಲಿ ಹೋದರೆ ಎರಡು ಎರಡು ಹೆಲ್ಪಿಂಗ್ ವರ್ಬ್ ಬರ್ತಾವ ಯಾವ ಅಂತಂದರೆ ವಾಸ್ ಬರುತ್ತೆ ನೆಕ್ಸ್ಟು ವರ್ ವೇರಲ್ಲ ಇದು ವರ್ ಓಕೆ ವೇರ್ ಅಂತಂದರೆ ಅದು ಡಬ್ಲ್ಯೂ ಎಚ್ ಕ್ವಶನ್ಸ್ನಲ್ಲಿ ವರ್ಡ್ ಆಗುತ್ತೆ ಇದು ವಾಜ್ ವರ್ ಅಂದರೆ ಇದು ಹೆಲ್ಪಿಂಗ್ ವರ್ಬ್ ಪಾಸ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡುವಂಥ ಹೆಲ್ಪಿಂಗ್ ಗ್ರೊಪ್ಸು ನೆಕ್ಸ್ಟು ಇಲ್ಲಿ ಫ್ಯೂಚರ್ ಟೆನ್ಸ್ನಲ್ಲಿ ವಿಲ್ ಬಿ ವಿಲ್ ಬಿ ಅನ್ನೋದು ಓಕೆ ಸೊ ನೋಡಿರಿ ಇಲ್ಲಿ ಆ ವಿ ಯು ದೇ ಬಂದಾಗ ಡಿಫ್ರೆಂಟ್ ಡಿಫ್ರೆನ್ಸ್ ವರ್ಡ್ಸ್ಗಳು ಯೂಸ್ ಮಾಡೋದು ನೀವು ಕಲ್ತಿದ್ದೀರಿ ಐ ಬಂದಾಗ ಆಮ್ ಯೂಸ್ ಮಾಡಬೇಕು ಹೀ ಸಿ ಇಟ್ ಬಂದರೆ ಈಸ್ ಯೂಸ್ ಮಾಡಬೇಕು ಓಕೆ ವಿ ಯು ದೇ ಬಂತಂದ್ರೆ ಆರ್ ಯೂಸ್ ಮಾಡಬೇಕು ಇಲ್ಲಿ ಕೂಡ ಆಯ್ ಬಂದಾಗ ಹೀ ಸಿ ಬಂದಾಗ ವಾಜ್ ಯೂಸ್ ಮಾಡಬೇಕು ಯು ವಯ್ ದೇ ಬಂದಾಗ ಓರ್ ಯೂಸ್ ಮಾಡಬೇಕು ಓಕೆ ಇನ್ನು ಉಳಿದು ಆಯ್ ವಯ್ ಯು ದೇ ಹೀ ಸಿ ಇಟ್ಟು ಬಂದಾಗ ಎಲ್ಲಷ್ಟಕ್ಕೂ ನೀವೇನು ಯೂಸ್ ಮಾಡ್ಬೋದು ವಿಲ್ ಅನ್ನೋದನ್ನು ಯೂಸ್ ಮಾಡಿ ಓಕೆ ಸೊ ನಾವಿವಾಗ ಏನು ಮಾಡೋಣ ಓಕೆ ಸೆಂಟೆನ್ಸ್ಗಳನ್ನು ರಚನೆ ಮಾಡ್ಕೊತ ಹೋಗೋಣ ಓಕೆ ಐ ಆಮ್ ಈ ಸದ್ ನಾನು ಏನಾದೀನಿ ಆಮ್ ಆಯಾಮ್ ಆಯ್ ಬಂದಾಗ ಏನು ಯೂಸ್ ಮಾಡಿರಿ ಆಮ್ ಐ ಆಮ್ ಓ ಐ ಆಮ್ ಟೀಚರ್ ಐ ಆಮ್ ಆ ಟೀಚರ್ ನೋಡಿರಿ ಕಡೆ ನೋಡ್ರಿ ಕರೆಕ್ಟಾಗಿ ನೋಡ್ಕೊಳ್ಳಿ ಐ ಆಮ್ ನಾನು ಇದ್ದೇನೆ ಆ ಯಮ್ ಅಂದ್ರೆ ಏನು ನಾನು ಇದ್ದೇನೆ ಆಯಾಮ್ ನಾನು ಇದ್ದೇನೆ ಏನು ಅ ಟೀಚರ್ ಒಬ್ಬ ಶಿಕ್ಷಕ ಅಷ್ಟ ಈ ನಾ ನಾನು ಏನದಿನ ತಿಳಿಸಿದ್ದೆ ನಾನು ಏನು ಮಾಡಕತ್ತೀನಿ ಅಂತ ತಿಳಿಸಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಆ ಯಾಮ್ ಅ ಟೀಚರ್ ನಾನು ಒಬ್ಬ ಶಿಕ್ಷಕ ಇದ್ದೇನೆ ಓಕೆ ನಾನು ನಾನು ಒಬ್ಬ ನಾನು ಒಬ್ಬ ಶಿಕ್ಷಕ ಶಿಕ್ಷಕ ಇದ್ದೇನೆ ಅಥವಾ ಶಿಕ್ಷಕನಿದ್ದೇನೆ ಶಿಕ್ಷಕ ಇದ್ದೇನೆ ಒಬ್ಬ ಶಿಕ್ಷಕ ಇದ್ದೇನೆ ಓಕೆ ಐ ಆಮ್ ಅ ಟೀಚರ್ ಓಕೆ ಮುಂದೆ ನೋಡ್ರಿ ಇದನ್ನು ನೀವು ಪಾಸ್ಟ್ ಟೆನ್ಸ್ನಲ್ಲಿ ಹೇಳ್ಬೇಕಾಗೈತಿ ಈಗ ಐ ವಾಸ್ ಎ ಟೀಚರ್ ನಾನು ಇಂದು ಏನಿದ್ನ ಐ ವಾಸ್ ಎ ಟೀಚರ್ ಐ

ಶಿಕ್ಷಕ ಶಿಕ್ಷಕ ಇದ್ದೆನು ನೋಡ್ರಿ ಇಲ್ಲಿ ಇದ್ದೇನೆ ಅಂತ ಇದೆ ಇಲ್ಲಿ ಇದ್ದೇನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ನಿಮಗೆ ಓಕೆ ಐ ವಾಸ್ ಎ ಟೀಚರ್ ಏನನ್ಬೇಕು ನಾನು ಇಂದ ಒಬ್ಬ ಶಿಕ್ಷಕ ಇದ್ದೆ ಅಥವಾ ಐ ವಾಸ್ ಎ ಸ್ಟೂಡೆಂಟ್ ನಾನಿಂದ ವಿದ್ಯಾರ್ಥಿ ಇದ್ದೇನು ಅಂತ ಅನ್ಬೇಕಾಗಿತ್ತು ಅಂದರೆ ಏನಂತೀರಿ ನೀವು ವಾಝ್ ಐ ವಾಸ್ ಎ ಸ್ಟೂಡೆಂಟ್ ಓಕೆ

ನಾನು ಇರುವೆನು ಐ ವಿಲ್ ಬಿ ನಾನು ಇರುವೆನು ಅ ಟೀಚರ್ ಒಬ್ಬ ಶಿಕ್ಷಕ ನಾನು ಒಬ್ಬ ಶಿಕ್ಷಕ ಇರುವೆನು ಅಥವಾ ಶಿಕ್ಷಕ ನಿರುವೆನು ಓಕೆ ಅಥವಾ ನಿರುತ್ತೇನೆ ಅಂತ ನನ್ಬೋದು ನೀವು ಓಕೆ ನಾನು ನಾನು ಒಬ್ಬ ಶಿಕ್ಷಕ ನೀರು ತೇನೆ ಮುಂದೊಬ್ಬ ಶಿಕ್ಷಕ ಆಗೇ ಇರ್ತೀನಿ ಇಂದು ನಾನು ಶಿಕ್ಷಕ ಆಗಿದ್ದೆ ಇವತ್ತೂ ಶಿಕ್ಷಕನಾಗಿ ಇದ್ದೀನಂತ ಇದು ಸೆಂಟೆನ್ಸ್ ಮೀನಿಂಗು ಬಟ್ ಇನ್ನೊಂದು ಸ್ವಲ್ಪ ಚೇಂಜ್ ತಿಳಿಸೋಣ ಓಕೆ ಆ್ಯಂಡ್ ಹೌ ಈಸ್ ದ ಪರ್ಸನ್ ಹೀಗೆ ವಾಟ್ ಈಸ್ ದ ಪರ್ಸನ್ ಅಂತ ತಿಳಿಸಿದ್ದೆ ನಾನು ನನ್ನ ಪ್ರೊಫೆಷನನ್ನು ತಿಳಿಸಿದ್ದೆ ನಾನು ಓಕೆ ನನ್ನ ವೃತ್ತಿಯನ್ನು ತಿಳಿಸಿದ್ದೆ ಐ ಆಮ್ ಎ ಟೀಚರ್ ಐ ವಾಸ್ ಎ ಟೀಚರ್ ಐ ವಿಲ್ ಬಿ ಅ ಟೀಚರ್ ಅಂತ ತಿಳಿಸಿದ್ದೆ ಈಗ ನೋಡಿರಿ ವ್ಯಕ್ತಿ ಪ್ರಾಣಿ ವಸ್ತು ಸ್ಥಳಗಳು ಇವುಗಳ ಸದ್ಯದ ಸ್ಥಿತಿ ಹಾಂ ಇವು ಸದ್ಯದ ಸ್ಥಿತಿ ಇಲ್ಲೇ ಕ್ಯಾಟ್ ಈಸ್ ಗುಡ್ ಎನಿಮಲ್ ಅಂತ ಹೇಳ್ಬೋದು ಕ್ಯಾಟ್ ವಾಸ್ ಬ್ಯಾಡ್ ಎನಿಮಲ್ ಅಂತ ಹೇಳ್ಬೋದು ಕ್ಯಾಟ್ ವಿಲ್ ಬಿ ಬ್ಯಾಡ್ ಎನಿಮಲ್ ಅಂತ ಹೇಳ್ಬೋದು ಅರ್ಥ ಆಯ್ತಾ ಕ್ಯಾಟ್ ಈಸ್ ಗುಡ್ ಎನಿಮಲ್ ಕ್ಯಾಟ್ ವಾಸ್ ಬ್ಯಾಡ್ ಎನಿಮಲ್ ಕ್ಯಾಟ್ ವಿಲ್ ಬಿ ಬ್ಯಾಡ್ ಎನಿಮಲ್ ಅರ್ಥ ಆಯ್ತಿಲ್ಲ ಒಳ್ಳೆಯ ಬೆಕ್ಕು ಒಳ್ಳೆಯದಿರುತ್ತದೆ ಇಂದ ಒಳ್ಳೆಯದಿತ್ತು ಮುಂದೂ ಒಳ್ಳೆಯದಿರುತ್ತದೆ ಅಥವಾ ಕೆಟ್ಟದಿರುತ್ತದೆ ಸೊ ಈ ರೀತಿ ನೀವು ಒಂದು ಸೆಂಟೆನ್ಸನ್ನು ಇದರಲ್ಲಿ ಬಳಸಿದಾಗ ಈ ರೀತಿ ಮೀನಿಂಗ್ ಕೊಡುತ್ತೆ ಪಾಸ್ಟ್ ಟೆನ್ಸ್ನಲ್ಲಿ ಬಳಸಿದಾಗ ಹಿಂದೆ ಹೆಂಗಿತ್ತಂತ ಕೊಡುತ್ತೆ ಮುಂದೆ ಹೆಂಗಿರುತ್ತೆ ಅಂತ ಕೊಡುತ್ತೆ ಲಯನ್ ಈಸ್ ಗುಡ್ ಎನಿಮಲ್ ಟುಡೇ ಲಯನ್ ಈಸ್ ಗುಡ್ ಎನಿಮಲ್ ಲಯನ್ ವಾಸ್ ಕ್ರೂಯಲ್ ಎನಿಮಲ್ ಕ್ರೂರ ಪ್ರಾಣಿ ಇತ್ತು ಸಿಂಹ ಕ್ರೂರ ಪ್ರಾಣಿ ಇತ್ತು ಲಯನ್ ವಿಲ್ ಬಿ ವೆರಿ ಗುಡ್ ಎನಿಮಲ್ ಬಹಳ ಒಳ್ಳೆಯ ಪ್ರಾಣಿ ಪ್ರಾಣಿಯಾಗಿ ಇರುತ್ತದೆ ಸೊ ಈ ರೀತಿ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದಾಗ ಅದು ಲಯನ್ ಹೆಂಗಿತ್ತು ಸಿಂಹ ಹೇಗಿತ್ತು ಹಿಂದೆ ಹೇಗಿತ್ತು ಇವತ್ತು ಹೆಂಗಿತ್ತು ಮುಂದೆ ಹೇಗಿರುತ್ತದೆ ಅನ್ನೋದನ್ನು ತಿಳಿಸುತ್ತೆ ಓಕೆ ಹಿಂದ ಐ ವಾಸ್ ಐ ವಾಸ್ ಸ್ಟೂಡೆಂಟ್ ನಾವು ಐ ಆಮ್ ಪ್ರೆಸೆಂಟ್ ಟೀಚರ್ ಐ ವಿಲ್ ಬಿ ಅ ಟೀಚರ್ ಮುಂದೂ ಕೂಡ ಶಿಕ್ಷಕನಾಗಿ ಇರುತ್ತೇನೆ ಈ ರೀತಿ ಚೇಂಜಸ್ ಆ್ಯಂಡ್ ಫಾರ್ ಎಕ್ಸಾಂಪಲ್ ಹೀ ಅನ್ನೋದನ್ನು ತಗೋರಿ ಓಕೆ

ಹಿ ಈಸ್ ಅ ಗುಡ್ ಬಾಯ್ ಅವನು ಒಬ್ಬ ಒಳ್ಳೆಯ ಹುಡುಗ ಇದ್ದಾನೆ ಅವನು ಒಬ್ಬ ಒಳ್ಳೆಯ ಹುಡುಗ ಇದ್ದಾನೆ ಹಿ ವಾಝ್ ಹೀ ವಾಸ್ ಅ ಬ್ಯಾಡ್ ಬಾಯ್ ನೋಡಿರಿ ಅವನು ಒಬ್ಬ ಒಳ್ಳೆಯ ಹುಡುಗ ಇವತ್ತು ತಗೊಂಡ್ರಿ ಸರ್ ಹಿಂಗೆ ಹಿಂದೆ ಹೇಗಿದ್ದೀನಿ ಸರ್ ಹೀ ವಾಸ್ ಅ ಬ್ಯಾಡ್ ಬಾಯ್ ಅವನೊಬ್ಬ ಕೆಟ್ಟ ಹುಡುಗ ಇದ್ದನು ಹಿ ವಾಸ್ ಅ ಬ್ಯಾಡ್ ಬಾಯ್ ಹಿ ವಾಸ್ ಅ ಬ್ಯಾಡ್ ಬಾಯ್ ಇಂದ ಕೆಟ್ಟ ಉಡುಗ ಇದ್ದನು ರೈಟ್ ಮುಂದ ಮುಂದೆ ಹೆಂಗಿರ್ತಾನ ಹಿ ವಿಲ್ ಬಿ ಎ ವೆರಿ ಗುಡ್ ಬಾಯ್ ಈ ವಿಲ್ ಬಿ ವೆರಿ ಗುಡ್ ಬಾಯ್ ನೋಡ್ರಿ ಡಿಫ್ರೆನ್ಸ್ ನೋಡ್ರಿ ಹಿ ಈಸ್ ಅ ಗುಡ್ ಬಾಯ್ ಇವತ್ತು ಹೆಂಗದನವ ಒಳ್ಳೆ ಉಡುಗ ಇದ್ದಾನೆ ಸಾರಿ ಹಿಂದೆ ಹೆಂಗಿದ್ದೇನೆ ರೀ ವಾ ಸರ್ ಇಂದು ಭಯಂಕರ ಹುಡಾಳು ಸರ್ ಬ್ಯಾಡ್ ಬಾಯ್ ಈ ಈ ವಾಝ್ ಬ್ಯಾಡ್ ಬಾಯ್ ಹಿಂದೆ ಕೆಟ್ಟ ಹುಡುಗ ಇದ್ದ ಸರ್ ಮುಂದೆ ಹೆಂಗಿರ್ತಾನೆ ರೀ ಮುಂದೆ ಮುಂದನಕರ ಫುಲ್ಲು ಒಳ್ಳೆಯವನಾಗಿರುತ್ತಾನೆ ಈ ವಿಲ್ ಬಿ ಅವನು ಇರುತ್ತಾನೆ ಹೇಗೆ ವೆರಿ ಗುಡ್ ಬಾಯ್ ಬಹಳ ಒಳ್ಳೆಯ ಹುಡುಗ ಇರುತ್ತಾನೆ ಅಥವಾ ಇರುವನು ಫ್ಯೂಚರ್ನಲ್ಲಿ ಮುಂದೆ ಓಕೆ ಸೊ ಈ ರೀತಿ ನೀವು ಡಿಫ್ರೆನ್ಸನ್ನು ತಿಳಿಸ್ಬೋದು ವ್ಯಕ್ತಿ ಹೇಗಿದ್ದಾನಂತನೂ ತಿಳಿಸ್ಬೋದು ನೆಕ್ಸ್ಟ್ ಇನ್ನೊಂದು ಎಲ್ಲಿರುತ್ತಾನೆ ಅಂತ ತಿಳಿಸ್ಬೋದು ಫರ್ ಎಕ್ಸಾಂಪಲ್ ಓಕೆ ರಾಮು ಈಸ್ ಇನ್ ಲಿಂಗಸೂಗೂರ್ ರಾಮು ವಾಸ್ ಇನ್ ಬ್ಯಾಂಗಲೂರ್ ರಾಮು ಈಸ್ ಇನ್ ಲಿಂಗಸೂಗೂರ್ ರಾಮು ವಾಸ್ ಇನ್ ಬ್ಯಾಂಗಲೂರ್ ರಾಮು ವಿಲ್ ಬಿ ಇನ್ ಬಾಗಲ್ಕೋಟ್ ರಾಮು ವಿಲ್ ಬಿ ಇನ್ ಅ ಬಾಗಲ್ಕೋಟ್ ರಾಮು ಬಾಗಲ್ಕೋಟ್ನಲ್ಲಿ ಇರುತ್ತಾನೆ ಅಥವಾ ಇರುವನು ಅರ್ಥ ಆಯ್ತಾ ರಾಮು ಈಗ ಎಲ್ಲದಾನ ಲಿಂಗ್ಸೂರ್ನಲ್ಲಿ ಇದ್ದಾನೆ ಹಿಂದೆಲ್ಲಿದ್ದ ರಾಮು ಬೆಂಗಳೂರಿನಲ್ಲಿ ಇದ್ದನು ಏನು ಕೆಲಸ ಹೇಳ್ತಾ ಇಲ್ಲ ನಾನು ಅರ್ಥ ಮಾಡ್ಕೊಳ್ರಿ ಡೋಂಟ್ ಯೂಸ್ ಆ್ಯಕ್ಷನ್ ವರ್ಡ್ ಆರ್ ವರ್ಬ್ಸ್ ಆರ್ ಮೇನ್ ವರ್ಡ್ಸ್ ಯೂಸ್ ಮಾಡಲೇಬಾರದು ಓಕೆ ಓನ್ಲಿ ಅವ ಎಲ್ಲಿ ಇದ್ದಾನೆ ಎಲ್ಲಿ ಇದ್ದನು ಹಿಂದೆ ಎಲ್ಲಿದ್ದನು ಮುಂದೆಲ್ಲಿರುವನು ಬಾಗಲಕೋಟೆಯಲ್ಲಿ ಇವತ್ತು ಲಿಂಗ್ಸೂರಿನಲ್ಲಿದ್ದಾನೆ ಇಂದು ಬೆಂಗಳೂರಿನಲ್ಲಿದ್ದನು ಮುಂದೆ ಬಾಗಲಕೋಟೆಯಲ್ಲಿ ಇರುತ್ತಾನೆ ಅನ್ನೋದನ್ನು ಸೂಚಿಸುತ್ತದೆ ವ್ಯಕ್ತಿ ಎಲ್ಲಿರುತ್ತಾನೆ ಅಂತಲೂ ಕೂಡ ನೀವು ತಿಳ್ಕೊಬೋದು ಅಥವಾ ಪ್ರಾಣಿ ಎಲ್ಲಿರುತ್ತದೆ ಅಂತ ಹೇಳ್ಬೋದು ಪ್ರಾಣಿ ಇಂದು ಪಂಜರದಲ್ಲಿತ್ತು ಸರ್ ಇವತ್ತು ನಮ್ಮ ಮನೆಯಲ್ಲಿದೆ ಮುಂದೆ ಬಿಡ್ತೀವಿ ಅದು ಹೊರಗಡೆ ಇರುತ್ತದೆ ಅಂತಲೂ ಹೇಳ್ಬೋದು ವ್ಯಕ್ತಿ ಪ್ರಾಣಿ ವಸ್ತು ಫಾರ್ ಎಕ್ಸಾಂಪಲ್ ನಿನ್ನೆ ಇದು ಮಾರ್ಕರ್ ಪೆನ್ ಎಲ್ಲಿತ್ತು ಸರ್ ಇದು ಅಂದೋರಿ ಮುಂಬೈ ಸೊ ಇದು ಮಾರ್ಕರ್ ಪೆನ್ ಎಲ್ಲಿದ್ದು ಇದು ಮುಂಬೈನಲ್ಲಿ ಇತ್ತು ನಿನ್ನೆಲ್ಲಿತ್ತು ಮುಂಬೈನಲ್ಲಿತ್ತು ಇವತ್ತು ಲಿಂಗೂರಿನಲ್ಲಿರುತ್ತೆ ನಾಳೆ ಇದು ಕಾಲೇಜಿಂದ ಎಲ್ಲಿ ಹೋಗುತ್ತೆ ಡಸ್ಟ್ಬಿನ್ನದಲ್ಲಿ ಇರುತ್ತದೆ ನೋಡಿರಿ ಈ ರೀತಿ ವ್ಯಕ್ತಿ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಎಲ್ಲಿರ್ತಾವೆ ಹೇಗಿರ್ತಾವೆ ಎಂಥವಿರ್ತಾವೆ ಅನ್ನೋದನ್ನು ಮಾತ್ರ ಸೂಚಿಸ್ತದೆ ಓನ್ಲಿ ಇಟ್ ಶೋಸ್ ದ ಸ್ಟೇಟಸ್ ಆಫ್ ಪರ್ಸನ್ ಪ್ಲೇಸ್ ಥಿಂಗ್ಸ್ ಆ್ಯಂಡ್ ಆ್ಯನಿಮಲ್ಸ್ ಓಕೆ ಸೊ ಈ ರೀತಿ ನೀವು ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸನ್ನು ಸೊ ಓನ್ಲಿ ನಾವು ಹೆಂಗಿರ್ತಾವ ಹಿಂದೆ ಹೆಂಗಿದ್ದು ಮುಂದೆ ಹೆಂಗಿರ್ತಾವೆ ಅನ್ನೋದನ್ನು ಮಾತ್ರ ನಾವು ಕಲಿತೀವಿ ಸೊ ನಿಮ್ಗೆ ಹೇಳಿದ್ದೀನಿ ಇಲ್ಲೇ ಈ ಐ ಬಂದಾಗ ನಾವು ಆ್ಯಮ್ ಯೂಸ್ ಮಾಡಿದ್ದೀವಿ ಈ ಸಿ ಇಟ್ ಬಂದು ಅಂದರೆ ಈ ಮತ್ತು ಸಿ ಮತ್ತು ಇಟ್ ಯಾವುದೇ ಯಾವುದೇ ವ್ಯಕ್ತಿ ಹೆಸರು ಪ್ರಾಣಿ ಹೆಸರು ಬಂತಂದ್ರೂ ಕೂಡ ನಾವು ಈಸ್ ಯೂಸ್ ಮಾಡಬೇಕು ಸೊ ಓಕೆ ಆರ್ ಯಾವಾಗ ಯೂಸ್ ಮಾಡಬೇಕು ಓಕೆ ವಿ ಬಂದಾಗ ಆರ್ ಯೂಸ್ ಮಾಡಬೇಕು ಓಕೆ ವಿ ಆರ್ ಅಂತ ಹೇಳ್ಬೋದು ಯು ಆರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ದೇ ಆರ್ ಅಂತ ಹೇಳ್ಬೋದು ಓಕೆ ಸೊ ಇವುಗಳನ್ನು ನಾವು ಏನು ಮಾಡ್ಬೇಕಾಗತ್ತಂದರೆ ಆರ್ಗೆ ಬಳಸಬೇಕಾಗತ್ತೆ ವಿ ಆರ್ ಯು ಆರ್ ದೇ ಆರ್ ಅನ್ನೋದನ್ನು ಸೊ ಬಳಸ್ಕೋಬೇಕಾಗುತ್ತೆ ಅದೇ ಥರನ ಐ ಮತ್ತು ಹಿ ಸಿ ನೆಕ್ಸ್ಟು ಇಟ್ ಬಂದಾಗ ಏನು ಬಳಸಬೇಕಾಗುತ್ತೆ ನಾವು ಸೊ ವಾಜ್ ಅನ್ನೋದನ್ನು ಬಳಸ್ಕೋಬೇಕಾಗತ್ತೆ ಓರ್ ಅನ್ನೋದನ್ನು ಯಾವಾಗ ಬಳಸ್ಕೋಬೇಕಾಗುತ್ತೆ ಓಕೆ ಯು ಬಂದಾಗ ಓರ್ ಅನ್ನೋದನ್ನು ಬಳಸ್ಬೇಕು ಯು ಓರ್ ಯು ಓರ್ ಇನ್ ಮುದುಗಲ್ ಎಷ್ಟೆರಡೆ ನೀನು ನಿನ್ನೆ ಮುದುಗಲ್ನಲ್ಲಿ ಇದ್ದಿ ನಾನು ನೋಡಿದೆ ಓಕೆ ಅಂತೀರಲ್ಲ ಅದಕ್ಕೆ ಯು ವೋರ್ ಅನ್ಬೇಕು ಅಂದ್ಬಿಡ್ತೀರಿ ಯು ವಾಸ್ ಇನ್ ಮುದುಗಲ್ ಅಂದ್ಬಿಡ್ತೀರಿ ಇಟ್ ಈಸ್ ಎ ರಾಂಗ್ ವರ್ಡ್ ಆಗುತ್ತೆ ಅದಕ್ಕೋಸ್ಕರ ಯು ವರ್ ಓಕೆ ಯು ವರ್ ಇನ್ ಮುದುಗಲ್ ಡೇ ಓಕೆ ಯು ಓರ್ ಇನ್ ಬೆಂಗ್ಳೂರ್ ಎಸ್ಟರ್ಡೆ ಯು ವೇರ್ ಅಲ್ಲ ಓಕೆ ಸೊ ಮುದುಗಲ್ನಲ್ಲಿ ಇದ್ದಿ ಅನ್ನಲಿಕ್ಕೆ ನೆಕ್ಸ್ಟು ಇವಾಗಿಂದ ವಯ್ ವೋರ್ ಅಂತನ್ಬೋದು ವುಯ್ ವೋರ್ ಅನ್ಬೋದು ನೆಕ್ಸ್ಟು ದೇ ವರ್ ಅಂತ ಅನ್ಬೋದು ದೇ ವರ್ ಇನ್ ಮುದುಗಲ್ ಓಕೆ ದೇ ಓರ್ ಇನ್ ಬಾಗಲಕೋಟೆ ದೇ ಓರ್ ಇನ್ ಚೆನ್ನೈ ಈ ರೀತಿ ಸೊ ಓರ್ ಅನ್ನೋದನ್ನು ನಾವೇನು ಬಳಸಬೇಕಾಗತ್ತೆ ಯು ವಿ ದೇ ಬಂದಾಗ ಬಳಸಬೇಕಾಗುತ್ತೆ ವಿಲ್ ಅನ್ನೋದನ್ನು ಎಲ್ಲ ಪ್ರನೌನ್ಸಿಗೂ ಸೇಮ್ ಇರುತ್ತೆ ಐ ವಿ ಯು ದೇ ಹಿ ಸಿ ಇಟ್ ಅಷ್ಟು ಪ್ರೊನೌನ್ಸಿಗೂ ಕೂಡ ನಾವೇನು ಬಳಸ್ಬೋದು ವಿಲ್ ಬಿ ಅನ್ನೋದನ್ನು ಫ್ಯೂಚರ್ ಟೆನ್ಸ್ನಲ್ಲಿ ಬಳಸಬೇಕಾಗತ್ತೆ ಬಳಸಿಬಿಟ್ಟು ನೀ ಎಲ್ಲಿರ್ತಿ ಹೇಗಿರ್ತಿ ಎಂಥವ್ನಿರ್ತಿ ಅನ್ನೋದನ್ನು ಬಳಸ್ಬೋದು ಪಾಸ್ಟ್ ಟೆನ್ಸ್ನಲ್ಲಿ ಹೇಗಿದ್ದೆ ಎಂಥವ್ನಿದ್ದೆ ಎಲ್ಲಿದ್ದೆ ವಸ್ತು ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಸರ್ ನಿನ್ನೆ ನಮ್ಮದು ಟೇಬಲ್ಲು ಬೆಂಗ್ಳೂರಿನಲ್ಲಿ ಇತ್ತು ಸರ್ ಇವತ್ತು ಎಲ್ಲಿದೆ ಅಂತಂದ್ರೆ ನಮ್ಮ ಸ್ಕೂಲಲ್ಲಿರುತ್ತೆ ಇದೆ ಅಂತೇಳಿ ಹೇಳಬೇಕಾಗಿತ್ತಂದ್ರೆ ಇಟ್ ವಾಸ್ ಇನ್ ಬೆಂಗಳೂರು ಆ್ಯಂಡ್ ಇಟ್ ಈಸ್ ಇನ್ ಲಿಂಗಸೂಗು ರೆಟ್ ಅವರ್ ಸ್ಕೂಲ್ ಅಂತ ಹೇಳ್ಬೋದು ಸೊ ಈ ರೀತಿ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸನ್ನು ನಾವೇನು ಮಾಡ್ಬೋದು ಅಂತಂದರೆ ಓಕೆ ಏನು ಮಾಡ್ಬೋದು ನೀವು ಡೈಲಿ ಓಕೆ ಡೈಲಿ ದಿನ ನೀವು ಬಳಸಬೇಕಾಗತ್ತೆ ಅಂತೇಳಿ ಹೇಳ್ತಾನೆ ಇವತ್ತ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಓಕೆ ಮೂರು ನೀವು ಸರಳವಾಗಿ ಕಲ್ತಿದ್ದೀರ ಅಂತ ಹೇಳ್ತಾನೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಟುಮಾರೋ ಪ್ಲೀಸ್ ಬಿ ಅಪ್ಡೇಟ್ ಥ್ಯಾಂಕ್ ಯು ಸೋ ಮಚ್